ಬಡ್ಡಿ ಬೆಣ್ಣೆ ತಿಂದ ನಿನ್ ಮೈಗೆ ಮುದ್ದೆ ಬಸಾರ್ ಕೈ ಪವರ್ ಏನು ಅಂತ ಗೊತ್ತಾಯ್ತಾ? ಬಿಡ ಅವನ್ನ. ಏನೋ ಏನಿದಲ್ಲ, ಏನ್ ನಡೀತಾ ಇದೆ ಅಲ್ಲಿ? ನೋಡ್ರಿ ಪೊಲೀಸ್ ಅಪ್ಪನವ್ರೆ, ಈ ಜಾಗನ ಸರ್ಕಾರದವ್ರು ನನಗೆ ಕೊಟ್ಟಿದ್ರೆ ಆ ಮುದಿ ಮೇಷ್ಟ್ರು ಈ ಗೂಂಡಾ ಸಪೋರ್ಟ್ ಇಟ್ಕೊಂಡು ಜಾಗನ ಕೊಡೋದಿಲ್ಲ ಅಂತಾರೆ. ಏಯ್ ಯಾಕೋ, ಹೆಂಗಿದೆ ಮೈಗೆ ವಾಂಚ್ ಕಟ್ ಹಾಕಿದ್ರೆ ಹೆಜ್ಜೆನ ಅಳತೆ ಮಾಡ್ಬೇಕಾಗುತ್ತೆ. ಹುಷಾರ್, ಇದು ನೀವು ಮಾತಾಡ್ತಿಲ್ಲ, ಈ ನಿಮ್ ಕಾಕಿ ಬಟ್ಟೆ ಮಾತಾಡ್ತಿದೆ. ನ್ಯಾಯ ಬಡ್ಕೋತಿದ್ರು ಬರ್ದಿರೋ ನೀವು ಹೀಗಿದ್ದಕ್ಕಿದ್ದಾಗೆ ಬಂದ್ಬಿಟ್ರಲ್ಲ. ಯಾವ ಅನ್ಯಾಯ ಆಳ್ತಿದೆ ಅಂತ ಬಂದಿದ್ದೀರಾ? ಬೆಳಗ್ಗೆಯಿಂದ ಡ್ಯೂಟಿಲಿದ್ರು ಸಾಯಂಕಾಲ ಮಾತ್ರ ಗೂಬೆ ಹಾಗೆ ಗೂಡಿಂದ ಹೊರಗೆ ಬರ್ತಿರಲ್ಲ, ಯಾಕೆ? ಗಾಂಧೀಜಿ ಕಂಡ ರಾಮರಾಜ್ಯದ ಕನಸನ್ನ ನನಸು ಮಾಡಕ್ಕ ಇಲ್ಲ, ಕ್ಲಬ್ಬು ಬಾರು ಲೈವ್ ಬ್ಯಾಂಡರ್ ಕೊಡೋ ಕಾಸನ್ನ ಎಣಿಸ್ಕೊಂಡು ಅವರುಗಳಿಗೆ ಸೆಕ್ಯೂರಿಟಿ ಕೊಡೋದಿಕ್ಕ. ಈ ಸ್ಕೂಲ್ ಸುತ್ತಮುತ್ತ ಇರೋ ಇಸ್ಪೀಟ್ ಕ್ಲಬ್ಬು ಮಟ್ಕ ಸಾರಾಯಿ ಅಂಗಡಿಗಳನ್ನ ಎತ್ತಂಗಡಿ ಮಾಡ್ಸೋಕೆ ತಾಕತ್ತು ಇಲ್ದಿರೋ ಈ ಖಾಕಿಗೆ ಸ್ಕೂಲ್ ಖಾಲಿ ಮಾಡಿಸೋನಿಗೆ ಸಾಥ್ ಕೊಡೋ ಅಂತ ತೆವಲೆ ಹಾಕು. ಎಷ್ಟೋ ಮಂತ್ರಿಗಳು ಬಟ್ಟೆ ಕಿತ್ಕೊಂಡಿದ್ದಾರೆ, ಬಡವರು ಕೊಟ್ಟಿರೋ ಜಾಗ ಕಿತ್ಕೊಂಡಿದ್ದಾರೆ, ಅನ್ನನು ಕಿತ್ಕೊಂಡಿದ್ದಾರೆ. ಈಗ ನಿಮ್ಮಂಥವರು ಅವ್ರಿಗೆ ಸಿಗೋ ವಿದ್ಯೆನ ಕಿತ್ಕೊಂಡು ಮತ್ತಾಗ ಭಾರತ ಮಾತಿನ ಗುಲಾಮಳಾಗಿ ಮಾಡ್ತೀರ. ಹಣ ಇದ್ರೆ ಶ್ರೀಮಂತ, ವಿದ್ಯೆ ಇದ್ರೆ ಬುದ್ಧಿವಂತ. ಈ ಭವ್ಯ ಭಾರತನ ಕಟ್ಟೋಕೆ ನಮಗೀಗ ಬೇಕಾಗಿರೋದು ಬುದ್ಧಿವಂತರು. ಈ ಮಕ್ಕಳಲ್ಲಿ ಯಾರು ವಿಶ್ವೇಶ್ವರಯ್ಯ ಆಗ್ತಾರೋ, ಯಾರು ಸಿ ವಿ ರಾಮನ್ ಆಗ್ತಾರೋ ಯಾರಿಗೆ ಗೊತ್ತು? ನಮಸ್ಕಾರ ಪೊಲೀಸ್ ಅಮ್ಮ. ತಾಯಿ ನಮಸ್ಕಾರ. ತಾಯಿ ಸದ್ಯ ಟೈಮ್ ಸರ ಬಂದ್ರಲ್ಲ, ನೀವು ಬರ್ದು ಹೋಗಿದ್ರೆ ನನಗೆ ತುಂಬಾ ಅನ್ಯಾಯ ಆಗ್ಬಿಡ್ತಿತ್ತು. ನೋಡಿ ಈ ಜಾಗ ಎಲ್ಲ ನಂದೇ ಅಂತ ರಿಜಿಸ್ಟರ್ ಆಫೀಸ್ ನಲ್ಲಿ ನನ್ನ ಹೆಸರು ರಿಜಿಸ್ಟರ್ ಆಗಿದೆ, ಆದ್ರೆ ಅವ್ನು ಬಂದು ಸಿಕ್ಕಿದವ್ರಿಗೆಲ್ಲ ಹೊಡೆದ ತುಂಬಾ ತೊಂದರೆ ಕೊಡ್ತಾ ಇದ್ದಾನೆ. ನೋಡಿ ಅಮ್ಮ ವಿಚಾರಿಸಿ ಅಮ್ಮ. ಅಯ್ಯೋ ಅಯ್ಯಪ್ಪ ಅಯ್ಯೋ. ಗುಡ್ ಶಭಾಷ್, ರಿಜಿಸ್ಟ್ರಾರ್ ಆಫೀಸ್ ಅಲ್ಲಿ ನಿಮ್ ಹೆಸರು ಬೇಕಾದ್ರೆ ವಿಧಾನಸೌಧನ ರಿಜಿಸ್ಟರ್ ಮಾಡ್ಕೊಡ್ತಾರೆ, ಹೈಕೋರ್ಟ್ ರಿಜಿಸ್ಟರ್ ಮಾಡ್ಕೊಡ್ತಾರೆ, ಮಾಡಿಸ್ಕೊಡ್ಲಾ? ಈ ಜಾಗ ನಿಮ್ ಹೆಸರು ಬರ್ಬೇಕಾದ್ರೆ ಕೋರ್ಟ್ ಇಂದ ಆರ್ಡರ್ಸ್ ಬರ್ಬೇಕು, ಅಲ್ಲೇ ತನಕ ಈ ಸ್ಕೂಲ್ ನಿಲ್ಸೋದಿಕ್ಕೆ ಯಾರಿಂದಾನು ಸಾಧ್ಯ ಇಲ್ಲ. ಅಂಡ್ ಒನ್ ಮೋರ್ ಥಿಂಗ್, ಈ ರೀತಿ ಘಟನೆ ಇನ್ನು ಮುಂದೇನಾದ್ರೂ ನಡೆದ್ರೆ ಐ ಆಮ್ ಗೋಯಿಂಗ್ ಟು ಟೇಕ್ ಸಿವಿಯರ್ ಆಕ್ಷನ್. ಅಲ್ಲ ಇದು ಇನ್ನು ನೀವು ಹೋಗಬಹುದು. ಅಲ್ಲ ಮೇಡಮ್, ಇದು ಹೋಗಬಹುದು. ನ್ಯಾಯದ ಪರವಾಗಿ ಪೊಲೀಸ್ ಮಾಡಬೇಕಾಗಿರೋ ಕೆಲಸನ ನಿಮ್ ಹಾಗೆ ಪ್ರತಿಯೊಬ್ಬ ಪ್ರಜೆನೂ ಮಾಡಿದ್ರೆ ನಮ್ ದೇಶಕ್ಕೆ ಪೊಲೀಸ್ ಅವಶ್ಯಕತೆನೇ ಇರಲ್ಲ. ಮಿಸ್ಟರ್ ಸೂರಜ್, ಪ್ರತಿಯೊಬ್ಬ ಪೊಲೀಸ್ ಕಿರಣ್ ಹಾಗೆ ನಾಗರಿಕರ ಕಷ್ಟ ಸುಖನ ಅರ್ಥ ಮಾಡ್ಕೊಂಡ್ರೆ ಅನ್ಯಾಯದ ಮಾತೇ ಇರೋದಿಲ್ಲ, ಹಾಗೆ ಪಬ್ಲಿಕ್ಗೆ ಪೊಲೀಸ್ ಕಂಡ್ರೆ ಭಯನೂ ಬರೋದಿಲ್ಲ. ಐ ಲೈಕ್ ಯುವರ್ ಗಟ್ಸ್, ಐ ಲೈಕ್ ಯುವರ್ ಸಿನ್ಸಿಯಾರಿಟಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.